ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತ ಹೆಸರು. ಅವರ ಕುರಿತಾಗಿ ಹೇಳುವ ಮುನ್ನ 1982 ಕನ್ನಡ ಸಾಹಿತ್ಯ ಸಮ್ಮೇಳನವು ನನ್ನ ಊರಿನಲ್ಲೇ ನಡೆದಿತ್ತು ಮತ್ತು ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶ್ರೀಯುತ ರಾಮಸ್ವಾಮಿ ಅಯ್ಯಂಗಾರ್ರವರು ವಹಿಸಿದ್ದರು. ಆ ಸಮ್ಮೇಳನದ ಮೆರವಣಿಗೆಯಲ್ಲಿ ಆಗ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದ ನಾನೂ ಭಾಗವಹಿಸಿದ್ದೆ ಎನ್ನುವುದನ್ನು ನೆನಪಿಸಿಕೊಳ್ಳುತ್ತಾ ರೋಮಾಂಚನಗೊಳ್ಳುತ್ತಿದ್ದೇನೆ. ಅಂದಿನ ಮೆರವಣಿಗೆಯ ದೃಶ್ಯಗಳು ಇಂದಿಗೂ ಕಣ್ಣಿಗೆ ಕಟ್ಟಿದಂತಿವೆ. ಶ್ರೀಯುತ ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಸಾಹಿತ್ಯ ಕ್ಷೇತ್ರದಲ್ಲಿ ವಿಭಿನ್ನ ಬರವಣಿಗೆಯ ಮೂಲಕ, ಅದರಲ್ಲೂ ಹಾಸ್ಯ ಪ್ರಬಂಧಗಳ ಮೂಲಕ ಹಾಸ್ಯದ ಔತಣವನ್ನು ನೀಡಿದವರು. ಬರೆಯಬಹುದು, ತನ್ಮೂಲಕ ಇತರರನ್ನು ಸಂತೋಷಗೊಳಿಸುವುದು, ನಗುವಂತೆ ಮಾಡುವುದು ಸುಲಭವಲ್ಲ. ಅದನ್ನು ಸರಳ ಸುಲಭವಾಗಿಸಿದ ಕೀರ್ತಿ ಗೋರೂರರವರದ್ದು. ಅಲ್ಲದೆ ವರ್ಣಭೇದ ನೀತಿಗಳ ಸಾರವನ್ನು ಒಳಗೊಂಡ ಎಲ್ಲ ವರ್ಗ ವೃತ್ತಿಗಳನ್ನು ಜನರನ್ನು ಪರಿಚಯಿಸುತ್ತಾ ಸಾಮಾಜಿಕ ಬದುಕನ್ನು ಸಂಕ್ಷಿಪ್ತವಾಗಿ ತಮ್ಮ ಕಾದಂಬರಿ ಬರಹಗಳ ಮೂಲಕ ಅನಾವರಣಗೊಳಿಸಿದವರು. ಇವರ ಕಾದಂಬರಿಗಳು ಭೂತಯ್ಯನ ಮಗ ಅಯ್ಯು, ಹೇಮಾವತಿ, ಊರ್ವಶಿ ಚಲನಚಿತ್ರಗಳಾಗಿ ಜನ ಮನ ಸೂರೆಗೊಂಡು ಅತ್ಯಂತ ಯಶಸ್ವಿ ಚಿತ್ರಗಳನ್ನೆನಿಸಿಕೊಂಡವು. ಇವರ ಕಾವ್ಯನಾಮ ಸೀತಾತನಯ. ಸ್ವಾತಂತ್ರ್ಯ ಚಳುವಳಿ, ಮೈಸೂರಿನಲ್ಲಿ ಪ್ರಜಾ ಸರ್ಕಾರಕ್ಕಾಗಿ ಚಳುವಳಿ, ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಹೋರಾಡಿ ಹರಿಜನೋದ್ಧಾರ ಮತ್ತು ಗ್ರಾಮೋದ್ಧಾರಕ್ಕಾಗಿ ಶ್ರಮಿಸಿದ ಅಪ್ರತಿಮ ಗಾಂಧಿವಾದಿ. ಜುಲೈ 4, 1904 ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನನ. ತಂದೆ ಶ್ರೀನಿವಾಸ್ ಅಯ್ಯಂಗಾರ್, ತಾಯಿ ಲಕ್ಷ್ಮಮ್ಮ. ಊರಿನಲ್ಲಿ ಪ್ರಾಥಮಿಕ ಅಭ್ಯಾಸ ಪೂರೈಸಿದ ಗೋರೂರವರು ಹಾಸನದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಆಕರ್ಷಿತರಾಗಿ ಶಿಕ್ಷಣಕ್ಕೆ ವಿದಾಯ ಹೇಳಿದರು. ನಂತರ ಗಾಂಧೀಜಿಯವರ ಆಶ್ರಮವನ್ನು ಸೇರಿ ಗುಜರಾತಿನ ವಿದ್ಯಾಪೀಠದ ವಿದ್ಯಾರ್ಥಿಯಾದರು. ತದನಂತರ ಮದ್ರಾಸಿನ ಲೋಕಮಿತ್ರ ಹಾಗೂ ಭಾರತೀ ಪತ್ರಿಕೆಗಳ ಕನ್ನಡ ಸಮಾಚಾರ ಲೇಖಕರಾಗಿ ಸ್ವಲ್ಪ ಕಾಲ ಕೆಲಸ ಮಾಡಿ ಕೆಂಗೇರಿಯ ಗುರುಕುಲಾಶ್ರಮವನ್ನು ಸೇರಿದರು. ಹರಿಜನೋದ್ಧಾರ ಅವರ ಮುಖ್ಯ ಕಾರ್ಯವಾಗಿತ್ತು. ಅದನ್ನು ಶ್ರದ್ಧೆಯಿಂದ ನಿರ್ವಹಿಸಿದರು. ಆಮೇಲೆ ಬೆಂಗಳೂರಿನ ಅಖಿಲ ಭಾರತ ಚರಕ ಸಂಘದ ಖಾದಿ ವಸ್ತ್ರಾಲಯದ ಸಂಚಾಲಕರಾದರು. ಅಲ್ಲಿಯೇ ಅವರ ಸಾಹಿತ್ಯ ಸೇವೆ ಪ್ರಾರಂಭಗೊಂಡಿತು. 1933 ತಮ್ಮ ಗ್ರಾಮಕ್ಕೆ ತೆರಳಿದ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ತಮ್ಮ ಊರಿನಲ್ಲಿ ಮೈಸೂರು ಗ್ರಾಮ ಸೇವಾ ಸಂಘವನ್ನು ಸ್ಥಾಪಿಸಿದರು. ಜೊತೆಗೆ ಖಾದಿ ಪ್ರಚಾರ, ಹರಿಜನೋದ್ಧಾರ, ವಯಸ್ಕರ ಶಿಕ್ಷಣ, ಗ್ರಾಮ ಕೈಗಾರಿಕೆಗಳು ಮುಂತಾದ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. 1942 ಚಲೇಜಾವ್ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನು ಅನುಭವಿಸಿದರು. ಸ್ವಾತಂತ್ರ್ಯ ದೊರಕಿದ ಮೇಲೆ ಮೈಸೂರಿನಲ್ಲಿ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ ನಡೆದ ಚಳುವಳಿಯಲ್ಲೂ ಭಾಗವಹಿಸಿ ನಂತರ 12 ಕಾಲ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. 16-12-1945 ತುಮಕೂರಿನ ಕೃಷ್ಣರಾಜ ಪುರಭವನದಲ್ಲಿ ನಡೆದ ಸನ್ಮಿತ್ರ ಸಂಘದ ಸಭೆಯಲ್ಲಿ ಕರ್ನಾಟಕ ಏಕೀಕರಣವು ಕಾರ್ಯಕಾರಿಯಾಗಿ ರೂಪುಗೊಳ್ಳುವಂತೆ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಪಡಿಸುವ ಗೊತ್ತುವಳಿಯನ್ನು ಅನುಮೋದಿಸಿದರು. ಡಾಕ್ಟರ್ ಗೋರೂರ್ ರಾಮಸ್ವಾಮಿ ಅಯ್ಯಂಗಾರ್ರವರ ಸಾಹಿತ್ಯ ಸೃಷ್ಟಿ ಸಮೃದ್ಧವಾದುದು. ಪ್ರಬಂಧ, ಕತೆ,
ಕಾದಂಬರಿ, ಪ್ರವಾಸ ಕಥನ, ವಿಮರ್ಶೆ, ಜೀವನ ಚಿತ್ರ, ಭಾಷಾಂತರ, ಹೀಗೆ ಅನೇಕ ಪ್ರಕಾರಗಳಲ್ಲಿ ಬರೆಯುವ ಮೂಲಕ ಸಾಹಿತ್ಯ ಲೋಕಕ್ಕೆ ತಮ್ಮ ಅಪೂರ್ವವಾದ ಕೊಡುಗೆಯನ್ನು ನೀಡಿದ್ದಾರೆ. ಇಂದಿಗೂ ಸ್ವಾರಸ್ಯಮಯವಾದ ಅವರ ಪ್ರಬಂಧಗಳು ಕನ್ನಡಿಗರಿಗೆ ಶುದ್ಧ ಸಂತೋಷವನ್ನು ನೀಡುತ್ತಿವೆ. ಗೋರೂರು ಗ್ರಾಮ, ಹೇಮಾವತಿ ನದಿಯೊಂದಿಗಿನ ಗೋರೂರರ ಅವಿನಾಭಾವ ಸಂಬಂಧ ಅವರ ಬರವಣಿಗೆಯುದ್ದಕ್ಕೂ ಕಾಣಬಹುದು. ಗಾಂಧಿವಾದಿ ಗೋರೂರರವರು, ನಾನು ಸಾಹಿತಿಗಿಂತ ಹೆಚ್ಚಾಗಿ ಜನಸಾಮಾನ್ಯರ ಮನುಷ್ಯ ಎಂಬ ನಂಬಿಕೆಯುಳ್ಳವರಾಗಿದ್ದರು. ಗ್ರಾಮದ ಎಲ್ಲ ವೃತ್ತಿಗಳ ಎಲ್ಲ ಜಾತಿಗಳ ಜನರನ್ನು, ತ್ವರಿತವಾಗಿ ಮರೆಯಾಗುತ್ತಿರುವ ಹಳ್ಳಿಯ ಬದುಕನ್ನು ಪಾತ್ರ ವೈವಿಧ್ಯತೆಗಳ ಮೂಲಕ ಬದುಕಿನ ಎಲ್ಲ ಮುಖಗಳನ್ನು ಕೃತಿಗಳಲ್ಲಿ ಚಿತ್ರಿಸುವಲ್ಲಿ ಸಫಲರಾಗಿದ್ದಾರೆ. ಗ್ರಾಮೀಣ ಸಂಸ್ಕೃತಿಯ ವಿಶ್ವರೂಪವನ್ನು ಬರಹಗಳಲ್ಲಿ ಬಿಂಬಿಸಿದ್ದಾರೆ. ಗೋರೂರವರ ಕೃತಿಗಳು ಬರುಬರುತ್ತಾ ಹಳ್ಳಿಗಳ ಮಹಾಭಾರತಗಳೇ ಆಗುತ್ತಿವೆ ಎಂಬ ವಿಕ್ರ ಗೋಕಾಕರ ಮಾತು ಇಲ್ಲಿ ಉಲ್ಲೇಖನೀಯ. ನೂರಾರು ನೋವು ಗೋಳುಗಳ ಹಿಂದೆ ಹೊಂಚು ಹಾಕುತ್ತಿರುವ ನಗೆಯನ್ನು ಹಿಡಿಯುವುದೇ ಜೀವನದ ತಿರುಳು, ಅದೇ ಮುಂದಿನ ಉತ್ಸಾಹದ ಬದುಕಿಗೆ ಕಾರಣ ಎಂಬುದು ಗೋರೂರರ ನಿಲುವಾಗಿತ್ತು. ಅವರ ಹಾಸ್ಯ ಮನೋಧರ್ಮದ ವ್ಯಕ್ತಿತ್ವದಲ್ಲಿ ಬಾಳಿನ ಬಗೆಗೆ ಉತ್ಸಾಹವಿದೆ. ಗೋರೂರವರ ಗರುಡಗಂಬದ ದಾಸಯ್ಯ ಕೃತಿಯ ಮುನ್ನುಡಿಯಲ್ಲಿ ದರಾ ಬೇಂದ್ರೆ ಹೀಗೆ ನುಡಿದಿದ್ದಾರೆ: ಒಬ್ಬ ಅರಸುಗಳೇ, ಹಜಾಮರೇ, ಹಾರುವರೇ, ತುರುಕರೇ, ದಾಸಯ್ಯಗಳೇ, ಬಯಲಾಟದವರೇ, ಸುಭೇದಾರರೇ, ಶಾನುಭೋಗರೇ, ಹೊಲೆಯರೇ, ಇವರೆಲ್ಲರನ್ನೂ ಒಂದು ಮಾಲೆಯಲ್ಲಿ ಪೋಣಿಸಿದ ವಿಕಟ ಕವಿತ್ವವು ಪ್ರಶಂಸನೀಯವಾದುದೆಂದು ಯಾರು ಹೇಳಲಿಕ್ಕಿಲ್ಲ? ವರ ಕವಿಗಳ ಈ ಮಾತು ಗೋರೂರರ ಸಾಹಿತ್ಯಕ್ಕೆಲ್ಲ ಅನ್ವಯಿಸುವಂತಿದೆ. ಚಾರ್ಲ್ಸ್ ಡಿಕನ್ಸ್, ಅಲಿವರ್ ಗೋಲ್ಡ್ಸ್ಮಿತ್, ಎಜಿ ಗಾರ್ಡಿನರ್ ಮುಂತಾದ ಇಂಗ್ಲಿಷ್ ಲೇಖಕರ ಬರವಣಿಗೆಯಲ್ಲಿನ ವಿವಿಧ ರೀತಿಯ ಹಾಸ್ಯವನ್ನು ಚಪ್ಪರಿಸಿದ್ದ ನಮಗೆ ಕನ್ನಡದಲ್ಲಿ ಇಲ್ಲದ ಕೊರತೆಯನ್ನು ಹೋಗಲಾಡಿಸಿದ ಲೇಖಕರಲ್ಲಿ ಶ್ರೀಯುತ ಗೋರೂರವರು ಅಗ್ರಗಣ್ಯರು ಎಂದು ಕುವೆಂಪುರವರು ನುಡಿದಿದ್ದಾರೆ. ಜೀವನದುದ್ದಕ್ಕೂ ಜನರ ಒಳಿತಿಗಾಗಿ ಹೋರಾಡಿದ ಗೋರೂರವರನ್ನು ಹೇಮಾವತಿ ತೀರದ ಗಾಂಧಿ ಎಂದೇ ಹೇಳಲಾಗುತ್ತದೆ. ಹೇಮಾವತಿ, ಪುನರ್ಜನ್ಮ, ಮೆರವಣಿಗೆ, ಊರ್ವಶಿ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು, ರಾಜನರ್ತಕಿ ಇವರ ಕಾದಂಬರಿ ಕೃತಿಗಳು, ಭೂತಯ್ಯನ ಮಗ ಅಯ್ಯು, ಕೋರ್ಟಿನಲ್ಲಿ ಗೆದ್ದ ಎತ್ತು ಕತೆಗಳು, ಮಲೆನಾಡಿನವರು, ಭಕ್ತಿಯೋಗ, ಭಗವಾನ್ ಕೌಟಿಲ್ಯ ಅನುವಾದಿತ ಕೃತಿಗಳು. ಗೋರೂರವರ ಕೃತಿಗಳಲ್ಲಿ ನಗೆ, ಹಾಸ್ಯ, ಗಾಂಭೀರ್ಯ, ಸಾಮಾಜಿಕ ವಿಡಂಬನೆ ಎಲ್ಲವೂ ಇವೆ. 1974 ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, 1980 ಅಮೆರಿಕಾದಲ್ಲಿ ಗೋರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. 1982 ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದನ್ನು ಈ ಮೊದಲೇ ನೆನಪಿಸಿಕೊಂಡಿದ್ದೇನೆ. ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಮರಣೋತ್ತರವಾಗಿ 1995 ಊರ್ವಶಿ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಅತ್ಯುತ್ತಮ ಕಥಾಲೇಖಕ ಪ್ರಶಸ್ತಿಯನ್ನು ಕೈಗೆ ಕೋಳ ತೊಡಿಸ್ತೀನಿ ಅಂತ ಹೇಳಿದ್ದು ಗುಡ್ಡ ಗುದ್ದಿ ಕೈ ನವಸ್ಕೊಂಡಂಗ ಆಯ್ತು. ಏನ್ ಮಾಡೋದು, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಅದಲಕರ್ ಗುಳ್ಳ ಸುಗ್ರೀವನ್ ಕೋಟದ್ರೆ ಹೆಂಗೆ? ಸುಗ್ರೀವನ್ ಕೋಟಲ್ಲು ಹಳ್ಳಿ ಮಂಕೆ ಸುಪ್ರೀಂ ಅಮ್ಮನ್ ಕೋರ್ಟ್ ಅಲ್ಲಿಗೆ ಹೋಗೋಣ ಅಂತ ಗುಳ್ಳ. ಅದೆಲ್ಲ ಆಮೇಲೆ ಕೀರ್ತಿ ಮಾಡವ. ತಕೊಳ್ಳಿ, ನಾನ್ ತಾವಿರೋದಿಷ್ಟೇ. ಹೊಟ್ಟೆಗೇನಾದ್ರೂ ಆಧಾರ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ತಾವ್ ಬನ್ನಿ.
ಟಿಕೆಟ್ ತಗೊಂಡಿರ್ತೀನಿ. ನೀನೇನ್ ಮಾಡ್ತೀಯೋ ಹೊಟ್ಟೆಗೆ ನನಗಸುವಿಲ್ಲ. ಪಾಪ, ಕೈನಾಗ ದುಡ್ಡಿದ್ದಾಗ ನೋಟ್ ನೋಟ್ನೇ ಬಾಚ್ಕೊಡ್ತಿದ್ದ, ಇರೋದು ಎಷ್ಟು ಅಂತ ಕಾಣುತ್ತೆ. ಅದ್ ಸರಿ, 2 ರೂಪಾಯಿನಲ್ಲಿ 4 ಜನ ಹೆಂಗಪ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು? ಇದ್ರಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ನಡಿ ನಡಿ, ಏನಾರು ಮಾಡವ, ಏನಾರು ಮಾಡವ ನಡಿ. ಏನೋ ಮಾಡು. ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ಲೂಟ ಎಷ್ಟು? 2 ರೂಪಾಯಿ. 2 ರೂಪಾಯಾ? ಕೊಡಿ. 4 ಟಿಕೆಟ್ಗೆ 8 ರೂಪಾಯಿ. ಊಟ ಮಾಡೋದ ನಾನು ಒಬ್ನೇ, ಅವ್ರದೆಲ್ಲ ಊಟ ಆಗೈತೆ, ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕ್ರ? ಬೇಡಪ್ಪ, ಕೂತ್ಕೊಳ್ಳಿ, ಹೋಗಿ. ಮಂಜುನಾದ ಒಂದು ಫುಲ್ ಊಟ. ಅನ್ನ, ಅನ್ನ ಅನ್ನ ತಮ್ಮರು. ಅನ್ನ ಇಲ್ಲ. ಅನ್ನ ಇಲ್ಲ. ಯೋ ಯಜಮಾನ, ಅಯ್ಯೋ ಇಲ್ಲಿ ಸುಮ್ತಿರೋ ಏನಯ್ಯ? ಅನ್ನ ಇಲ್ಲ ತವನೆ, ಇದೇನೆ ಆ ಪುಲ್ಲೂಟ? ಇಲ್ಲಿ ನೋಡಿ, 3 ಸೇರಿ ಅಕ್ಕಿಯನ್ನ ಖಾಲಿ, ಇನ್ನು ಮಜ್ಜಿಗೆ ಬಂದಿಲ್ಲ ಆ ಸ್ವಾಮಿ. 2 ವರ್ಷ ಊಟ ಅನ್ನ ಹಾಕ್ಬಿಟ್ಟು 3 ಸೇರಿ ಅಕ್ಕಿ ಅನ್ನ ಅಂತ್ಯ? ಏನಯ್ಯ ಈಗೇನು ಅನ್ನ ಹಾಕ್ತಿರೋ? ಇಲ್ಲ ಹಾಕಿರೋಷ್ಟು ಅನ್ನಕ್ಕೆ ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ? ಸ್ವಾಮಿ ಕೊಡ್ತೀನಿ ಪಾಪ. ಅಯ್ಯ ಮಂಜುನಾಥ, ಇನ್ಮೇಲೆ ಫುಲ್ ಮೀಲ್ಸೇ ಇಲ್ಲ, ಪ್ಲೇಟ್ ಮೀಲ್ಸು, ತಿರುಗಿಸು ಬೋದ್ನ. ಆಗ್ಲಿ ಸ್ವಾಮಿ, ಎಲ್ಲಡಿಕೆ ತೋರಿಸು. ಗೋರೂರವರ ಬರವಣಿಗೆ ಅಪರೂಪದ್ದು ಮತ್ತು ಅನನ್ಯವಾದದ್ದು. ಸೆಪ್ಟೆಂಬರ್ 28, 1991 ಗೋರೂರವರು ನಿಧನರಾದರು. ಮತ್ತೊಬ್ಬ ಗೋರೂರರು ನಮ್ಮಲ್ಲಿಲ್ಲ. ಅವರು ಕೃತಿಗಳ ಮೂಲಕ ಉಳಿಸಿ ಹೋಗಿರುವ ಬದುಕಿನ ಚಿತ್ರಣ, ಅನುಭವ, ಶ್ರೇಷ್ಠತೆ ಕನ್ನಡಿಗರಿಗೆ ಆಸ್ತಿಯಾಗಿ ಉಳಿದಿದೆ. ಕನ್ನಡಿಗರ ಜನಮನದಲ್ಲಿ ಗೋರೂರವರು ಪೂಜನೀಯರು, ಆದರಣೀಯರು, ಅವಿಸ್ಮರಣೀಯರು.